ಟೆನ್ ಔಟ್ ಆಫ್ ಟೆನ್ ಯಾವ ಕನ್ನಡ ಆಕ್ಟರ್ಗೆ ನೀನು ಕೊಡ್ತೀಯ? ನಮ್ಮ ಮೋಸ್ಟ್ ಇಂಡಸ್ಟ್ರಿಯ ಪ್ರಾಮಿಸಿಂಗ್ ಹೀರೋಯಿನ್ ಯಾರು? ಮಗ, ನೀನು ಬಾಕ್ಸ್ ಆಫೀಸ್ನ ಕಿಂಗ್ ಮತ್ತು ಕ್ವೀನ್ ಯಾರು ಅಂತ ಅನ್ಸುತ್ತೆ ಸ್ಯಾಂಡಲ್ವುಡಲ್ಲಿ? ಬೆಳಗ್ಗೆ ಎದ್ದ ತಕ್ಷಣ ಗೊತ್ತಾಗತ್ತೆ ನೀನು ಇವತ್ತು ರವಿಚಂದ್ರನ್ ಆಗ್ಬಿಟ್ಟಿದ್ಯಾ, ಏನು ಮಾಡ್ತೀಯ? ಬೆಳಗ್ಗೆ ಎದ್ದ ತಕ್ಷಣ ಯು ರಿಯಲೈಸ್ ಯು ಆರ್ ಪುನೀತ್ ರಾಜ್ಕುಮಾರ್ ಸೀನಿಯರ್ ಇವಳು. ಇಮ್ಯಾಜಿನೇ ಮಾಡ್ಕೊಳ್ಳಲ್ಲ. ನಿಮಗೆ ಮದುವೆ ಆಗೋ ಹುಡುಗನಿಗೆ ಯಾವ ಒಂದು ಕ್ಯಾರೆಕ್ಟರ್ ಇರಲೇಬಾರ್ದು. ಅದು ಅವ್ರ ಗಂಟೆ ಅಲಾಡ್ಸಿದ್ರೆ ನೀವು ತಲೆ ಅಲಾಡ್ಸಿ, ಸಿಂಪಲ್ ಪ್ರಶ್ನೆಗಳು ಬರ್ತಾ ಹೋಗುತ್ತೆ ಯಾರಿಗೆ ಕರೆಕ್ಟಾಗಿ ಉತ್ತರ ಗೊತ್ತಿರುತ್ತೋ ಫಸ್ಟ್ ಗಂಟೆ ಅಲಾಡ್ಸಿದ್ರೆ ಆ್ಯಂಡ್ ದೆನ್ ಉತ್ತರ ಕೊಡ್ತೀರಾ. ರೆಡಿ? ಇವರು ಸೈಡಾಗಿ ಕೂತ್ಕೋತೀರಾ? ಓಕೆ, ಕ್ವೆಶನ್ ನಂಬರ್ ಒನ್. ನಮ್ಮ ದೇಹದಲ್ಲಿರುವಂಥ ಐದು ಸೆನ್ಸಸ್ಗಳ ಹೆಸರನ್ನು ಹೇಳಿ. ಐದು ಪಂಚೇಂದ್ರಿಯಗಳು: ಕಣ್ಣು, ಮೂಗು, ನಾಲಿಗೆ, ಚರ್ಮ. ಚರ್ಮ, ಕಿವಿ. ಹಾಯ್, ಓಕೆ, ಸ್ಕೋರ್ ಒನ್ ಕಾವ್ಯ. ಮುಂದಿನ ಪ್ರಶ್ನೆ: ನೇಮ್ ಐದು ಕಂಟ್ರೀಸ್ ವಿಚ್ ಹ್ಯಾವ್ ಲೈಕ್ ಎಕ್ಸ್ಟ್ರೀಮ್ ಸ್ಟ್ರಿಕ್ಟ್ ಲಾಸ್. ಎಲ್ಲೋ ಎಸ್ ಎಸ್ ಅಲ್ಲ, ಲಾಸ್ ಅಲ್ಲ, ಕಾನೂನು ತುಂಬಾನೇ ಗಟ್ಟಿ ಆಗಿರುವಂತ ಕಾನೂನು ಕಾಯ್ದೆ. ಯು ಕೆ. ಓಕೆ, ನಮ್ ಲಿಸ್ಟ್ ಅಲ್ಲಿ ಇಲ್ಲ, ಬಟ್ ಇರ್ಲಿ. ಮುಂದೆ ನಮ್ಮ ಅಕ್ಕ ಹೋಗಿದ್ರು. ಥಿಂಕ್ ಥಿಂಕ್ ಥಿಂಕ್. ಹಾ, ರೋಹಿತ್ ಯಾಕೆ ಕೀ ಕೊಡ್ತಾ ಇದ್ರೆ ಮಗ? ನೀನ್ ಯಾಕೋ ಹೇಳ್ದಲ್ಲ ಬೇಸಿಗೆ ಅವ್ನ್ ಗೆದ್ದಿ ಇನ್ನೊಂದು ಗೆದ್ಬಿಟ್ಟು ಹೊಟ್ಟೆ ಹೊರ್ಕೊಂಡು. ಓಕೆ, ಯಾರಿಬ್ರ ಆಸ್ ಎ ಟೀಮ್ ಯು ಗೈಸ್ ಕ್ಯಾನ್ ಪಾರ್ಟಿಸಿಪೇಟ್? ಕಮ್ ಆನ್ ಕಮ್ ಆನ್ ಕಮ್ ಆನ್ ಕ್ವಿಕ್ ಕ್ವಿಕ್. ಹೇಳಿ ಹೇಳ್ಕೊಡಿ ಹೇಳ್ತೀನಿ. ನನ್ನ ಪ್ರಕಾರ ಯುಎಇ ಅನ್ಸುತ್ತೆ, ಇರಾನ್ ಕರೆಕ್ಟ್, ಅಫ್ಘಾನಿಸ್ತಾನ್ ಆಲ್ಸೋ. ಓಕೆ, ಅಫ್ಘಾನಿಸ್ತಾನ್. ಓಕೆ, ಇಲ್ಲ, ನಾರ್ತ್ ಕೊರಿಯಾ. ನಾರ್ತ್ ಕೊರಿಯಾ ಅಂಡ್ ಆಫ್ರಿಕಾ ಆಲ್ಸೋ. ಅಟ್ ಲೀಸ್ಟ್ ಯು ಗೇವ್ 3 ಔಟ್ ಆಫ್ ದಿ ಲಿಸ್ಟ್. ಬಾಕಿ ಇದ್ದಿದ್ದು ಸಿರಿಯಾ, ಸಿಂಗಾಪುರ್ ಅಂಡ್ ಚೈನಾ. ಆಲ್ರೈಟ್, ಸೋ ರೋಹಿತ್, ಸೋ ಇನ್ಫ್ಯಾಕ್ಟ್ ನಿಮ್ಮ ಸಿನಿಮಾದ ಹೆಸರೇ ಬಕಾಸುರ ಆಗಿರೋದ್ರಿಂದ ಸುಮಾರು ಸುರರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡ್ತೀವಿ. ನಾನು ಯಾವ ಸುರ ಅಂತ ನೀವು ಕಂಡುಹಿಡಿಬೇಕು. ಓಕೆ, ನಾನು ಯಾವ ಸುರ? ನಾನು ಭೂದೇವಿಯ ಮಗ. ಪುರಾಣಗಳ ಪ್ರಕಾರ ನಾನು ಭೂದೇವಿಯ ಮಗ. ನನ್ನಿಂದಲೇ ಎಲ್ಲೋ ಒಂದು ಕಡೆ ದೀಪಾವಳಿ ಹಬ್ಬ ನಡೆಯುತ್ತೆ. ನಾನು ಯಾವ ಸುರ? ಅಸುರಸ್. ಯೋಚನೆ ಮಾಡಿ, ಮೈಥಾಲಜಿ. ನಾನು ಭೂದೇವಿಯ ಮಗ. ನನ್ನ ವಧೆಯಾದ ಮೇಲೆ ನನ್ನಿಂದಲೇ ಇವತ್ತಿಗೂ ದೀಪಾವಳಿ ಆಗತ್ತೆ. ಗಂಟೆ ಅಲ್ಲಾಡ್ಸೋ ಮಗ. ರಾಂಗ್ ರಾಂಗ್ ಬಿಡು, ಚೆನ್ನಾಗಿ ಚೆನ್ನಾಗಿ ಅಲ್ಲಾಡ್ಸಿದ್ರು. ನರಕಾಸುರ. ಅಬ್ಸಲ್ಯೂಟ್ಲಿ, ಒನ್ ಸ್ಕೋರ್ ಫೋರ್ ಒನ್ ಟು. ಓಕೆ, ಮುಂದೆ ನರಕಾಸುರ ಆಯ್ತಾ? ಈ ರಾಕ್ಷಸ ಯಾರು ಅಂತ ಗುರ್ತಿ? ನಾನು ಬಫೆಲೋ. ಮೂರನೇದು, ನನ್ನ ಸಾವು ಆಗಿದ್ದು ಕಾರ್ತಿಕೇಯನಿಂದ. ನನ್ನ ತಮ್ಮಂದರು ಬಂದು ಸಿಂಹಮುಖನ್ ಮತ್ತು ಸುರಪದ್ಮನ್. ನಾನು ಯಾರು? ಈ ಸಿಲೆಬಸ್ ಗೊತ್ತಿಲ್ಲ. ಎಷ್ಟೊಂದು ಜನ ಇಲ್ಲಿ ಪುರಾಣಗಳಲ್ಲಿ ಸ್ಟ್ರಾಂಗ್ ಆಗಿರೋರು ಯೋಚನೆ ಮಾಡ್ತಿರ್ತಾರೆ. ಇನ್ನೊಂದ್ಸತಿ ಹೇಳ, ನನ್ನ ಸಾವಿಗೆ ಕಾರಣ ಕಾರ್ತಿಕೇಯ ಆ್ಯಂಡ್ ಬ್ರದರ್ಸ್ ಬಂದು ಸಿಂಹಮುಖನ್ ಮತ್ತೆ ಸುರಪದ್ಮನ್. ಮಗ, ಇದು ಪುರಾಣಗಳಲ್ಲಿ ಇರೋದೇ ಇದು ಕಣ. ನೀನು ಕಾರ್ತಿಕೇಯನ್ ಅಂತ ಇದ್ರೆ ಅಲ್ಲಿ ಸುಬ್ರಹ್ಮಣ್ಯ. ಹೌದು, ತಾರಕಾಸುರ ಉತ್ತರ. ತಾರಕಾಸುರ. ಓಕೆನಾ? ಸೊ ಬಕಾಸುರ ಆಗಿರೋದ್ರಿಂದ ಏನ್ ಬಕಾಸುರ ಅನ್ನಪ್ಪ, ಎಲ್ಲ ರಾಕ್ಷಸ, ಎರಡು ರಾಕ್ಷಸನ ನಾಪಿಸ್ಕೊಂಡೆ, ಇನ್ನೊಂದನ್ನ ಮರ್ತ್ಬಿಟ್ಟೆ. ಓಕೆ, ಕೊನೆಯ ಪ್ರಶ್ನೆ ಇಸ್ ದಟ್ ಟನ್ 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 ಟನ್. ಬಕಾಸುರ ಸಿನಿಮಾದಲ್ಲಿ ಪಾತ್ರಗಳನ್ನ ಇಂಟ್ರೊಡ್ಯೂಸ್ ಮಾಡೋದು ಯಾರು? ಶಿವರಾಜ್ ಕುಮಾರ್ ಸರ್. ನಾವು ಫುಲ್ ಹೆಸರೇ ಇಲ್ಲದೆ ಶಿವಣ್ಣ ಅಂದ್ರೆ ಅವರು. ಓಕೆ, ನಾವು ದ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್, ಇವರಿಬ್ಬರಲ್ಲಿ ವಿನ್ನರ್ ಯಾರು ಅಂತ ಡಿಸೈಡ್ ಮಾಡೋದು. ನಾನು ಬಿಟ್ಕೊಡ್ತದೆ ಇವರು ಹಿಂಗೆಲ್ಲ ಅಂದ್ರು ಅದಕ್ಕೆ ನಾನು. ಓಕೆ, ವಿ ಹ್ಯಾವ್ ಅ ಕ್ಲಿಯರ್ ವಿನ್ನರ್ ಅಗೇನ್, ದಟ್ ಇಸ್ ರೋಹಿತ್. ದಿಸ್ ಟೈಮ್ ರೋಹಿತ್ ನಿನಗೆ ಸಿಗ್ತದೆ ರೈಡ್ ಅಡ್ಡಾ ಕಡೆಯಿಂದ. ಒಂದು ಬೈಕ್, ಯಾವುದು ಸೂಪರ್ ಬೈಕ್ ಅನ್ನ ಬೇಕಾದ್ರೂ ನೀನು ಒಂದಿನಕ್ಕೆ ರೆಂಟ್ ಮಾಡ್ಬಿಟ್ಟು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಯಾರನ್ನ ಕರ್ಕೊಂಡು ಹೋಗ್ತೀಯ ಮಗ? ನೋ ನೋ, ನಮ್ಮ ಅಜ್ಜಿನ ಕರ್ಕೊಂಡು ಹೋಗ್ತೇನೆ.
ಹೇ ಡೈಲಾಗ್ ರಿಯಾಲಿಟಿನಾ ರಿಯಾಲಿಟಿ ಅಜ್ಜಿ ವಿದ್ಯೆ ಹೋಗ್ತಾರೆ ನಾನ್ ಬೀಳ್ಸ್ತೀನಂತ ಯಾರು ಹೇಳಿ ರಿಯಲ್ ಲೈಫ್ ಅಲ್ಲೇ ಹುಡುಗಿಯನ್ನ ಬೀಳ್ಸೋದು ಈ ಚೆನ್ನ ಅಜ್ಜಿನ ಮೇಲೆ ಬೈಕ್ ಅಲ್ಲಿ ಕೂಡ್ಸ್ಕೊಂಡು ಏನ್ ಮಾಡ್ತೀವಿ ಯಾಕೆಂದ್ರೆ ನಾನು ಕೂಡ ಆಕ್ಚುಲಿ ಇವ್ರು ಯಾವ್ದು ಸೂಪರ್ ಬೈಕ್ ಅಲ್ಲಿ ಹೋಗಿಲ್ಲ ಸೊ ನಮ್ಮ ಅಜ್ಜಿ ನನ್ನ ಮೊಮ್ಮಗ ಇದನ್ನ ಓಡಿಸ್ತಾ ಅಂದ್ರೆ ಅವ್ರು ಖುಷಿ ಆಗುತ್ತೆ ಓಕೆ ದಟ್ ವಾಸ್ ರೌಂಡ್ ನಂಬರ್ ಟೂ ಗೇಮ್ಸ್ ದು ಈಗ ಇವರಿಬ್ಬರ ಬೋಲ್ಡ್ ಸೈಡ್ ನ ನೋಡಿ ನಾವು ರಾಪಿಡ್ ಫೈರ್ ರೌಂಡ್ ಬೇಡ ಅಂತ ಹೇಳಿದಿಲ್ಲ ರಶ್ಮೀಸ್ ಫೈರ್ ರೌಂಡ್ ಓಕೆ ರಾಪಿಡ್ ಫೈರ್ ರೌಂಡ್ ಸ್ಲ್ಯಾಶ್ ರಶ್ಮಿ ರಶ್ಮೀಸ್ ರಶ್ಮೀಸ್ ಫೈರ್ ರೌಂಡ್ ಪವರ್ಡ್ ಬೈ ರೀಪೋಸ್ ಯಾ ಓಕೆ ಇಬ್ರಲ್ಲಿ ಚೆನ್ನಾಗಿ ಕೊಡ್ಬೇಕು ಪೋಸು ಮಾತಲ್ಲೇ ನಿದ್ದೆ ಯಾರು ಕಮ್ಮಿ ಬರ್ಸುವಂಗೆ ಉತ್ತರ ಕೊಟ್ಟಿರ್ತಾರ ಪ್ರಶ್ನೆ ಕೇಳಬೇಕು ನಿಮಗೆ ಇಲ್ಲ ಮುಂಚೆ ಎಲ್ಲ ಇದು ಮ್ಯಾಟ್ರೆಸ್ ಕೊಡ್ತಾ ಇಲ್ಲ ಬಜೆಟ್ ಕಡಿಮೆ ಆಯ್ತಾ ಯಾಕೆ ಬರತ್ತಿಲ್ಲ ಕೊಡ್ತಾ ಇಲ್ಲ ಇಲ್ಲ ಮಗ ನಿಮ್ಮಂತ ಒಳ್ಳೊಳ್ಳೆ ಫಿಲ್ಮ್ ಮೇಕರ್ಸ್ ಎಲ್ಲ ಹಾಸೆ ಕೊಟ್ರೆ ನಿದ್ದೆ ಮಾಡ್ಬಿಡ್ತಾರೆ ಬೇಡ ಇನ್ನು ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ಬೇಕು ಹೇಳಿ ಹೇಳಿ ಯಾಕೆ ಮುಂಚೆ ಶೋ ನೋಡಿದ್ದೆ ಎಷ್ಟೊಂದು ಜನಕ್ಕೆ ಮ್ಯಾಟ್ರೆಸ್ ಎಲ್ಲ ಕೊಡ್ತಾ ಇದ್ರಿ ಅದಕ್ಕೆ ಯಾಕೆ ನಮಗೆ ಪಿಲ್ಲೋ ಕೊಡ್ತಾ ಇದ್ರಿ ರೂಪೋಸ್ ರೀಪೋಸ್ ಸಿ ದಿಸ್ ಇಸ್ ಲೈಕ್ ನೈಸ್ ಎಲ್ಲ ಎಲ್ಲ ಕ್ಯಾಮರಾ ಮುಂದೆ ಇರುತ್ತೆ ರೀಪೋಸ್ ವಿಚಾರಿಸ್ಕೊಳ್ಳಿ ರೋಹಿತ್ನ ಓಕೆ ವಾಪಸ್ ಬರ್ತೀನಿ ಮಗ ಫಸ್ಟ್ ಪ್ರಶ್ನೆ ಇಬ್ರಲ್ಲಿ ಯಾರು ಆಟಾಡ್ತೀರಾ ಎಲ್ಲ ರೋಹಿತ್ ಫಸ್ಟ್ ಮಾಡ್ಲಿ ಅಂತ ಫಸ್ಟ್ ಡೇ ಫಸ್ಟ್ ನಿನ್ನೆ ಕೊಟ್ಟಿದ್ದ ಓಕೆ ಮೊದಲನೇದು ರೋಹಿತ್ ಪ್ರಶ್ನೆ ಆದಷ್ಟು ರ್ಯಾಪಿಡ್ ಆಗಿ ಹೇಳು ಫೈರ್ ಇರೋದು ಬಿಡೋದು ನೀನಿಂಗ್ ಬಿಟ್ಟಿದ್ದು ಮೊದಲ ಪ್ರಶ್ನೆ 10 out of 10 ಯಾವ ಕನ್ನಡ ಆಕ್ಟರ್ಗೆ ನೀನ್ ಕೊಡ್ತೀಯ ನಮ್ಮ ಮೋಸ್ಟ್ ಇಂಡಸ್ಟ್ರಿಯ ಪ್ರಾಮಿಸಿಂಗ್ ಹೀರೋಯಿನ್ ಯಾರು ಪ್ರಾಮಿಸಿಂಗ್ ಹೀರೋಯಿನ್ ನಾವು ಕಾವ್ಯಗೌಡ ಅಂತ ಹೌದಾ ಥ್ಯಾಂಕ್ ಯು ಐ ಇಲ್ಲಿ ಆಡಾಡ್ತಾ ಇದ್ದೀರಾ ಓಕೆ ಕಾವ್ಯಗೌಡ ಜೊತೆಗೆ ನೆಕ್ಸ್ಟ್ ರಶ್ಮಿಕಾ ಅಂತ ಸೊ ನಮ್ಮ ಇಂಡಸ್ಟ್ರಿನಲ್ಲಿ ಯಾವುದು ತುಂಬಾನೇ ಇಷ್ಟ ಆಗುವಂತ ಒಂದು ವಿಚಾರ ನಿನಗೆ ಒಂದು ಪ್ರೀತಿ ವಿಶ್ವಾಸ ಇದೆಲ್ಲ ಯಾವುದು ಬದಲಾಯಿಸಬೇಕು ಅಂತ ನಿನಗೆ ಅನ್ಸಿದ ವಿಚಾರ ಈ ಟಿವಿ ಕಮರ್ಷಿಯಲ್ ನ ಏನಾದರೂ ಬದಲಾಯಿಸಬೇಕು ಅಂತ ಯೋಚನೆ ಮಾಡ್ತೀನಿ ಯಾಕೆಂದ್ರೆ ಇವಾಗ ನೀವು ಸಪೋರ್ಟ್ ಮಾಡ್ತಾ ಇರೋ ನಮಗೆ ಲೈಕ್ ಶೋನಲ್ಲಿ ಎಷ್ಟೊಂದು ಜನ ಹೊಸ ಟೀಮ್ಗಳಿಗೆ ಅಷ್ಟೊಂದು ದುಡ್ಡು ಕೊಟ್ಟು ಟಿವಿಗಳಿಗೆ ಪ್ರಮೋಟ್ ಮಾಡೋಕ್ಕಾಗಲ್ಲ ಸೊ ದೊಡ್ಡ ಫಿಲಮ್ಗಳಿಗೆ ಒಂದಿಷ್ಟೊಂದು ಸೆಟ್ ಮಾಡಿ ಚಿಕ್ಕ ಚಿಕ್ಕ ಫಿಲಮ್ಗಳಿಗೆ ಒಂದಿಷ್ಟೊಂದು ಸೆಟ್ ಮಾಡಿದ್ರೆ ವಿಲ್ ಬಿ ಏಬಲ್ ಟು ಮಾರ್ಕೆಟ್ ಅವರ್ ಮೂವಿ ಮೋರ್ ಅಂತ ಅಷ್ಟೆ ಇಸ್ ಲೈಕ್ ದ ಮೋಸ್ಟ್ ಓಪನ್ ಆನ್ಸರ್ ದಟ್ ರೋಹಿತ್ ಹ್ಯಾಸ್ ಗಿವನ್ ಮುಂದಿನದು ಮಗ ನಿಂಗೆ ಬಾಕ್ಸ್ ಆಫೀಸ್ನ ಕಿಂಗ್ ಮತ್ತು ಕ್ವೀನ್ ಯಾರು ಅಂತ ಅನ್ಸುತ್ತೆ ಸ್ಯಾಂಡಲ್ವುಡಲ್ಲಿ ಎಲ್ಲರೂ ಹೇಳ್ತಾರೆ ಏನಂತಂದ್ರೆ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಸರ್ ಅಂತ ಬಟ್ ಅಗೇನ್ ಇಟ್ ಇಸ್ ನಾಟ್ ಡಿಫೈನ್ಡ್ ಯಾಕೆ ನಾನು ಜಯಣ್ಣ ಅವ್ರ ಜೊತೆ ಮಾತಾಡ್ತಿದ್ದೆ ಅವರು ಯಾವ ಫಿಲಮ್ ಇಲ್ಲಿವರೆಗೂ ಅತ್ಯಂತ ಹೆಚ್ಚು ಕಲೆಕ್ಟ್ ಮಾಡಿ ಐ ಕ್ಯಾನ್ ಗಿವ್ ಯು ನಂಬರ್ಸ್ ಆಲ್ಸೋ ಇಲ್ಲಿವರೆಗೂ ಅತ್ಯಂತ ಹೆಚ್ಚು ಕಲೆಕ್ಟ್ ಮಾಡಿರುವಂತ ದುಡ್ಡು ವಿಷಯಕ್ಕೆ ಬಂದಾಗ ಇಟ್ ಇಸ್ ರಾಜ್ಕುಮಾರ್ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ಜಾಸ್ತಿ ಇತ್ತು ಸೊ ಪ್ರಾಫಿಟ್ ಲೆಕ್ಕಕ್ಕೆ ಬಂದಾಗ ಅತ್ಯಂತ ಹೆಚ್ಚು ಪ್ರಾಫಿಟ್ ಮಾಡುವಂತ ಚಿತ್ರ ಮಿಸ್ಟರ್ ಅಂಡ್ ಮಿಸ್ ರಾಮಾಚಾರಿ ಸೊ ಆ ಫಿಲಮ್ ಅಂತ ಹೇಳ್ತೀನಿ ಸೊ ರೋಹಿತ್ ಅಂತೂ ಏನ್ ಮಾತಾಡೋ ವಿತ್ ಟೆಕ್ಸ್ಟ್ ಬುಕ್ ವಿತ್ ಪ್ರೂಫ್ ಹೇಳ್ಬೇಕಲ್ಲ ಅಬ್ಸಲ್ಯೂಟ್ಲಿ ಓಕೆ ಮುಂದೆ ಈ ಕೆಳಗಂಡ ವ್ಯಕ್ತಿಗಳಾದ್ರೆ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟ್ ಏನ್ ಮಾಡ್ತೀಯ ಮೊದಲಾಗಿ ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನೀನ್ ಸಿದ್ದರಾಮಯ್ಯ ಅವರಾಗಿದ್ರೆ ಏನ್ ಮಾಡ್ತೀಯ ಫಸ್ಟ್ ನನ್ನ ಹೆಲ್ತ್ ನ ಇನ್ನು ಸ್ಟ್ರಾಂಗ್ ಮಾಡ್ಕೊಂತೀನಿ ಯಾಕಂದ್ರೆ ಎಲೆಕ್ಷನ್ಸ್ ಬರ್ತಾ ಇದೆ ಸೊ ಐ ವಾಂಟ್ ಟು ರನ್ ಫರ್ದರ್ ಒನ್ 5 ಇಯರ್ಸ್ ಸೊ ಐ ವಿಲ್ ಮೇಕ್ ಮೈ ಓಕೆ ಸಡನ್ಲಿ ಬೆಳಗ್ಗೆ ಎದ್ದ ತಕ್ಷಣ ಯು ರಿಯಲೈಸ್ ಯು ಆರ್ ಆಕ್ಟ್ರೆಸ್ ರಮ್ಯಾ ಏನ್ ಮಾಡ್ತೀಯ ನನ್ನ ಟ್ವೀಟ್ಗಳ ಜೊತೆ ನಾನು ಮಂಡ್ಯ ಹೋಗ್ಬಿಟ್ಟು ಲೈಕ್ ರಿಕ್ವೆಸ್ಟ್ ಮಾಡ್ಕೊಂತೀನಿ ಜನಕ್ಕೆ ನನಗೆ ವೋಟ್ ಮಾಡಿ ಅಂತ ಐ ಥಿಂಕ್ ಶಿ ಇಸ್ ಅ ವೆರಿ ಸೆನ್ಸಿಬಲ್ ಲೇಡಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಗೊತ್ತಾಗತ್ತೆ ನೀನು ಇವತ್ತು ರವಿಚಂದ್ರನ್ ಆಗ್ಬಿಟ್ಟಿದ್ಯಾ ಏನು ಮಾಡ್ತೀಯ ನಾನು ಬಂದು ಬಕಾಸುರ ಫಿಲಮ್ ನೋಡ್ಬಿಟ್ಟು ಫೀಡ್ಬ್ಯಾಕ್ ಕೊಡ್ತೀನಿ ಫಸ್ಟ್ ಹಾಂ ಸೊ ಬೆಳಗ್ಗೆ ಎದ್ದ ತಕ್ಷಣ ಕಾವ್ಯಗೌಡ ಆಗ್ತೀಯ ಏನ್ ಮಾಡ್ತೀಯ ನಾನು ಇನ್ಸ್ಟಾಗ್ರಾಮ್ ಎದ್ಬಿಟ್ಟು ನೋಡ್ತೀನಿ ಮುಂದಿನ ಪ್ರಶ್ನೆ ಬೆಳಗ್ಗೆ ಎದ್ದ ತಕ್ಷಣ ಇಫ್ ಯು ರಿಯಲೈಸ್ ಯುವರ್ ಸುದೀಪ್ ಅವರ್ ವಾಟ್ ಯು ಹೌ ವಾಟ್ ಇಸ್ ದ ಫಸ್ಟ್ ಥಿಂಗ್ ದಟ್ ಯು ವಿಲ್ ಡು ಹಿ ಇಸ್ ಗಾಟ್ ಒಂದು ನೈಸ್ ಒಂದು ಸ್ವೀಟ್ ತರ ಇದೆ ಅವ್ರ ಮನೇಲಿ ಸೊ ಆ ಮನೇನ ಒಂದು ಎಂಜಾಯ್ ಮಾಡಕ್ ಇಷ್ಟಪಡ್ತೀನಿ ಯಾಕೆಂದ್ರೆ ವೆರಿ ವೆಲ್ ಮೇಡ್ ಹೌಸ್ ಅದು ಅದನ್ನ ಎಂಜಾಯ್ ಮಾಡಕ್ ಇಷ್ಟಪಡ್ತೀನಿ ಲಾಸ್ಟ್ ಕ್ವೆಶ್ಚನ್ ಇಸ್ ಬೆಳಗ್ಗೆ ಎದ್ದ ತಕ್ಷಣ ಯು ವಿಲ್ ರಿಯಲೈಸ್ ಯು ಆರ್ ನಾಟ್ ರಾಕ್ ಸ್ಟಾರ್ ರೋಹಿತ್ ಬರೀ ರೋಹಿತ್ ಏನ್ ಮಾಡ್ತೀಯ ಏನಿಲ್ಲ ನಾನು ನಾರ್ಮಲ್ ಲೈಕ್ ಐ ಡೋಂಟ್ ಹ್ಯಾವ್ ಎನಿ ಹೈ ಫೈ ಲೈಫ್ ಸೊ ಐ ಗೋ ಟು ಮೈ ಜಿಮ್ ಅಷ್ಟೇ ಜಿಮ್ ಹೋಗ್ತೀಯ ದಟ್ ವಾಸ್ ಯುವರ್ ರಾಪಿಡ್ ಫೈರ್ ರೌಂಡ್ ಓಕೆ ಚಪ್ಪಲ ತಟ್ಟೆ ಇಲ್ಲ ಕೇಳಿ ಕೇಳಿ ಓಟ್ ಹಾಕಿಸ್ಕೊಳಂಗೆ ಇವನು ಕೇಳಿ ಕೇಳಿ ಏ ಬಟ್ ಸೆಲ್ಫ್ ಮೋಟಿವೇಷನ್ ಬೇಕಲ್ಲ ಅದಕ್ಕೆ ಓಕೆ ಓಕೆ ಈಗ ಈಗ ಚಪ್ಪಾಳೆ ಎಫೆಕ್ಟ್ಸ್ ಎಲ್ಲೆಲ್ಲೋ ಬಂದ್ಬಿಟ್ಟಿರುತ್ತೆ ಟೆನ್ಷನ್ ಮಗ ಟೀಮ್ಗೆ ಇದು ಕಾವ್ಯಾಗೆ ಓಕೆ ಕಾವ್ಯ ಫಸ್ಟ್ ಕ್ವೆಶ್ಚನ್ ಟು ಯು ನಮ್ಮ ಇಂಡಸ್ಟ್ರಿಯ ಮೋಸ್ಟ್ ಚಾರ್ಮಿಂಗ್ ಹೀರೋ ಯಾರು ಸುದೀಪ್ ಸರ್ ನಿಮಗೆ ಮದುವೆ ಆಗೋ ಹುಡುಗನಿಗೆ ಯಾವ ಒಂದು ಕ್ಯಾರೆಕ್ಟರ್ ಇರಲೇಬಾರದು
ಜಾಸ್ತಿ ಡ್ರಿಂಕ್ಸ್ ಮಾಡಬಾರ್ದು. ಸ್ವಲ್ಪ ಮುಂದಿನ ಪ್ರಶ್ನೆ. ಜಾಸ್ತಿ ಬೇಡ, ಕಮ್ಮಿ. ಓಕೆ, ಮುಂದಿನ ಪ್ರಶ್ನೆ. ತುಂಬಾ ಕಲರ್ ಕಲರ್ ಬಟ್ಟೆ ಹಾಕೊಂಡು ಓಡಾಡೋರು ಯಾರು ನೀವು ನೋಡಿದಂಗೆ ನಿಮ್ಮ ಲೈಫಲ್ಲಿ, ಅಥವಾ ಸ್ಯಾಂಡಲ್ವುಡ್ ಆಗಿರ್ಬೋದು, ಟಿವಿ ಇಂಡಸ್ಟ್ರಿ ಆಗಿರ್ಬೋದು, ತುಂಬಾ ಕಲರ್ ಕಲರ್ ಬಟ್ಟೆ ಹಾಕೊಳ್ಳೋರು? ಕಲರ್ ಕಲರ್ ಬಟ್ಟೆ ಹಾಕೊಳ್ಳೋ, ದೇರ್ ಇಸ್ ನೋ ಡಬಲ್ ಮೀನಿಂಗ್, ಸಿಂಗಲ್ ಮೀನಿಂಗ್. ಫ್ಯಾಮಿಲಿ ಆಗಿರ್ಬೋದಾ? ಫ್ಯಾಮಿಲಿ ಜನ ಗೊತ್ತಿರೋ ಹೆಸರು ಹೇಳಿದ್ರೆ ಇನ್ನು ಕನೆಕ್ಟ್ ಮಾಡ್ಕೋತಾರಪ್ಪ. ಕಲರ್ ಕಲರ್ ಬಟ್ಟೆ ಯಾರು ಹೋಗಿ ನೋಡಿಲ್ಲ ನಾನು ಇದುವರೆಗೆ. ಕಲರ್ ಕಲರ್ ಯಾರು ಕಲರ್ ಕಲರ್ ಎಲ್ಲ ನಾನು ನೋಡಿರೋ ಪ್ರಕಾರ ಚೆನ್ನಾಗಿ ಹಾಕೊಂತಾರೆ. ರೋಡಲ್ಲಿ ಹೋಗ್ಬೇಕಾದ್ರೆ ನೋಡಿರ್ತೀನಿ, ಇಂಡಸ್ಟ್ರಿಯಲ್ ನೋ ಒನ್. ಓಕೆ, ನಿಮ್ಮ ಪ್ರಕಾರ ನಮ್ಮ ಇಂಡಸ್ಟ್ರಿಯ ಕಿಂಗ್ ಅಂಡ್ ಕ್ವೀನ್ ಯಾರು ಸ್ಯಾಂಡಲ್ವುಡ್ನ? ಕಿಂಗ್ ಅಂಡ್ ಕ್ವೀನ್ ಎಷ್ಟೊಂದ್ ಜನ ಇದಾರೆ. ಕಿಂಗ್ ಅಂದ್ರೆ ಒಬ್ಬ, ಒಬ್ಬ ಕ್ವೀನ್ ಅಂದ್ರೆ ಒಬ್ಬ. ಎಷ್ಟೊಂದ್ ಜನ ಅಂದ್ರೆ ಸೈನಿಕರು? ವಿಷ್ಣುವರ್ಧನ್ ಸರ್. ಹೌದಾ? ಕಿಂಗ್ ಮಲೆ ಕ್ವೀನ್ 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 ಈಗ ಸದ್ಯಕ್ಕೆ ರಾಧಿಕಾ ಪಂಡಿತ್. ಇಟ್ಸ್ ದ ಲಾಸ್ಟ್ ಸೆಗ್ಮೆಂಟ್. ರೋಹಿತ್ಗೆ ಕೇಳ್ದಂಗೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ಈ ವ್ಯಕ್ತಿ ಆದರೆ ಮೊದಲು ಮಾಡೋ ಕೆಲಸ ಏನು? ಮೊದಲನೆಯ ಪ್ರಶ್ನೆ ನಿಮಗೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ರಾಹುಲ್ ಗಾಂಧಿ ಆದರೆ ಫಸ್ಟ್ ಏನು ಮಾಡ್ತೀರಾ? ರಾಹುಲ್ ಗಾಂಧಿ ಆದ್ರೆ ನೆಕ್ಸ್ಟ್ ಬೆಳಗ್ಗೆ ಎದ್ದ ತಕ್ಷಣ ಯು ರಿಯಲೈಸ್ ಯುವರ್ ರಕ್ಷಿತಾ, ರಕ್ಷಿತಾ ರಕ್ಷಿತಾ ಅವರಾದ್ರೆ ಫಸ್ಟ್ ಏನ್ ಮಾಡ್ತೀರಿ? ಅವರು ತುಂಬಾ ಕ್ಯೂಟ್ ಇದ್ದಾರೆ, ಸೊ ಅವ್ರ ಹತ್ರ ಒಂದು ನಾಯಿ ಮರಿ ಇದೆ, ಸೊ ನಾಯಿ ಮರಿನ ಹೋಗಿ ಮುದ್ದಾಡ್ತೀನಿ. ಓಕೆ, ಬೆಳಗ್ಗೆ ಆದ ತಕ್ಷಣ ಯು ರಿಯಲೈಸ್ ಯುವರ್ ಚಂದನ್ ಶೆಟ್ಟಿ, ಫಸ್ಟ್ ಯಾವ ಹಾಡು ಹಾಡ್ತೀರಾ? ಇದು ಆ ಸಾಂಗ್ನ ಯಾವ್ದು ಮೂರೇ ಮೂರು ಪೆಗ್ಗಿಗೆ ಆ ಸಾಂಗ್ನ ಜೋರಾಗಿ ಬಾತ್ರೂಮ್ ಅಲ್ಲಿ ಹಾಡ್ತೀರಿ, ಜೋರಾಗಿ ಬಾತ್ರೂಮ್ ಅಲ್ಲಿ. ಓಕೆ, ಬೆಳಗ್ಗೆ ಆದ ತಕ್ಷಣ ಯು ರಿಯಲೈಸ್ ಯು ಆರ್ ಪುನೀತ್ ರಾಜ್ಕುಮಾರ್ ಸೀನಿಯರ್ ಯುಲ್ಡು. ಓ ಮೈ ಗಾಡ್, ಇಮ್ಯಾಜಿನ್ ಮಾಡ್ಕೊಳಕ್ಕಾಗ್ತಿಲ್ಲ. ಮಾಡಿ, ಅದೇ ಇದು ಬರೀ ಜಸ್ಟ್ ಇಮ್ಯಾಜಿನ್ ಅಷ್ಟೇ. ಇದು ಪುನೀತ್ ಸರ್ ಆದ್ರೆ ಮಗ ಎಲ್ಲ ವಾಚರ್ ನೀನೇ ತಗೊಂಡು ಹೋಗ್ತಿಲ್ಲ ಇವತ್ತು, ಶೇರ್ ಮಾಡು. ಕಮಾನ್ ಕಾವ್ಯ, ಪುನೀತ್ ಅವ್ರು ಆದ್ರೆ ಬೆಳಗ್ಗೆ ಎದ್ದು ಅಣ್ಣವ್ರ ಫೋಟೋ ನಮಸ್ಕಾರ ಆಗ್ತಾರೆ, ಯಾಕೆ ಅಷ್ಟೇ? ರಾಜ್ಕುಮಾರ್ ಸಮಾಧಿಗೆ ಹೋಗಿ ನಮಸ್ತೆ ಆಗ್ಬರ್ತೇನೆ. ಸಮಾಧಿಗೆ ಹೋಗಿ ಹೋಗ್ಬಿಟ್ಟು ನಮಸ್ಕಾರ. ಫೋಟೋವನ್ನ ಇವರು ಡೈರೆಕ್ಟ್ ಸಮಾಧಿ. ಓ, ಲಾಸ್ಟ್ ಕ್ವೆಶನ್. ಬೆಳಗ್ಗೆ ಎದ್ದ ತಕ್ಷಣ ನವನೀತ್, ನವನೀತ್ ಯಾರು ಅಂತಂದ್ರೆ ಸಡನ್ ಆಗಿ ನೋಡ್ತಾ ಇರೋರಿಗೆ ಬಕಾಸುರ ಚಿತ್ರದ ನಿರ್ದೇಶಕ, ಸೊ ನಿರ್ದೇಶಕರು ಆಗಿ ನವನೀತ್ ಆಗಿ ಬೆಳಗ್ಗೆ ಎದ್ರೆ ಫಸ್ಟ್ ಏನ್ ಮಾಡ್ತೀರಿ? ನವನೀತ್ ಸರ್ ಆದ್ರೆ ಅವ್ರಿಗೆ ಜಾಸ್ತಿ ಸಿಟ್ಟು, ಆ ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊತೀನಿ. ಸೊ ನೀವೇ ನವನೀತ್, ಯಾರು ಚೆನ್ನಾಗಿ ಆಡಿದ್ದು ನಮ್ಮ ಆಡಿಯನ್ಸ್ ಏನ್ ಮಾಡ್ತಾರೆ? ಆಪ್ಷನ್ ಕೊಡು ನೀನು ಸುಮ್ಮನೆ ಕೇಳು. ರೋಹಿತ್ ಅಂಡ್ ರೋಹಿತ್ ಏನಿಲ್ಲ ಕಾವ್ಯ, ರೈಟ್? ಐ ಡೋಂಟ್ ನೋ ವೈ ಕಾವ್ಯ ವಾಸ್ ಸೋ ನರ್ವಸ್ ಟುಡೇ. ನರ್ವಸ್ ಅಂತ ಅಲ್ಲ, ನನಗೆ ಮಾತಾಡಕ್ ಸ್ವಲ್ಪ ಕಷ್ಟ ಅಂದ್ರೆ. ಓಕೆ ಓಕೆ, ರಶ್ಮಿ ಕಷ್ಟ ಅಂದ್ರೆ ಶಿ ಇಸ್ ಫ್ರೀ ಫ್ಲೋಯಿಂಗ್ ಟಾಪರ್. ಸೋ ಕಾವ್ಯ, ಕಾವ್ಯ ಥ್ಯಾಂಕ್ ಯು. ಸೋ ಹಿಯರ್ ಇಸ್ ಯುವರ್ ಪಿಲ್ಲೋ.